ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿನ ನೋಡ್ಕೊಬರೋಣ. ಇವತ್ತು ನಾನು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಏನಪ್ಪ ರೆಸಿಪಿ ಅಂದರೆ, ಬರೀ ಮೂರೇ ಮೂರು ಪದಾರ್ಥದಿಂದ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತೇಳಿ. ಅದರಲ್ಲೂ ಎಲ್ಲವನ್ನೂ ಈಕ್ವಲ್ ಕ್ವಾಂಟಿಟೀಲಿ ತಗೊಂಡು ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಕಡಲೆ ಹಿಟ್ಟು, ಹಾಗೆ 1 ಕಪ್ ರಿಫೈನ್ಡ್ ಆಯಿಲ್. ಯಾವುದಾದ್ರೂ 1 ಕಪ್ಪಲ್ಲಿ ಎಲ್ಲವನ್ನು ಮೆಜರ್ಮೆಂಟ್ನ ತೊಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು, ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಎಣ್ಣೆನ ಕಾಯಿಲಿ ಕಿಡ್ತಾ ಇದ್ದೀನಿ. ಒಂದು ಕಡೆ ಎಣ್ಣೆನ ಕಾಯಲಿಕ್ಕಿಟ್ಟು ಇನ್ನೊಂದು ಕಡೆ ಸಕ್ಕರೆನ ಹಾಕಿ ಸಕ್ಕರೆಗೆ 1/2 ಕಪ್ಪು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ಸಕ್ಕರೆನ ನೀಟಾಗಿ ಕರಗಿಸ್ಕೊಳ್ಳಿ. ಒಂದೆಳೆ ಪಾಕ ಬರಬೇಕು, ಅಲ್ಲಿ ತನಕ ಸಕ್ಕರೆನ ನೀಟಾಗಿ ಪಾಕನ ತಕ್ಕೊಳ್ಳಿ. ಸಕ್ಕರೆ ಪಾಕ ನೀಟಾಗಿ ಬಂದರೆ ಮೈಸೂರು ಪಾಕ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಈ ಕಡೆ ಕಡಲೆ ಹಿಟ್ಟನ್ನ ಜರಡಿ ಹಿಡಿತಾ ಇದ್ದೀನಿ. ಯಾವುದೇ ರೀತಿ ಗಂಟುಗಳಾಗೋದಿಲ್ಲ ಜರಡಿ ಇಟ್ಕೊಳ್ಳೋದ್ರಿಂದ. ಹಾಗಾಗಿ ಜರಡಿನ ಇಟ್ಕೊಂಡು ಜರಡಿ ಆಡಿಸಿನೇ ನೀವು ಕಡಲೆ ಹಿಟ್ಟನ್ನ ಪಾಕಕ್ಕೆ ಹಾಕಬೇಕು. ನೋಡಿ, ಈಗ ಒಂದೆಳೆ ಪಾಕ ಬಂದಿದೆ. ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸ್ಬೇಕು. ಗಂಟುಗಳು ಆಗ್ದಲೇ ಇರೋ ಥರ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಗಂಟುಗಳಾದ್ರೂ ಏನು ಪರವಾಗಿಲ್ಲ, ನಾವು ಬಿಸಿ ಎಣ್ಣೆ ಹಾಕ್ತೀವಲ್ವ ಅವಾಗ ಗಂಟೆಲ್ಲ ಹೊಡೆಯುತ್ತೆ. ಆದರೂ ಕೂಡ ಈಗ ಸೇರಿಸಿ ಆದಷ್ಟು ಗಂಟುಗಳನ್ನ ಹೊಡೆಯಲಿಕ್ಕೆ ಟ್ರೈ ಮಾಡ್ಕೊಳ್ಳಿ. ಈ ಟೈಮ್ನಲ್ಲೇ ಬರೀ ಕೇವಲ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮೈಸೂರು ಪಾಕ್ನ ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕೇವಲ 3 ಇಂಗ್ರೀಡಿಯೆಂಟ್ಸಿಂದ ಮಾಡೋದು, ಬೇರೆ ಬೇರೆ ರೀತಿಯಿಂದನೂ ಮಾಡ್ಬೋದು. ತುಪ್ಪ ಉಪಯೋಗಿಸ್ ಕೂಡ ಮಾಡ್ಬೋದು. ಅದನ್ನ ಎಣ್ಣೆನ ನಾವು ತೊಗೊಂಡಿರೋ ಕಡಲೆ ಹಿಟ್ಟಿಗಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಕೂಡ ಮಾಡ್ಬೋದು. ಹೀಗೆ ಎಲ್ಲವನ್ನು ಸೇಮ್ ಮೆಜರ್ಮೆಂಟಲ್ಲಿ ಇಲ್ಲಿ ಯಾರೂ ತೋರಿಸಿಲ್ಲ, ಇದೇ ಫಸ್ಟ್ ಅಂತ ಅಂದ್ಕೋತೀನಿ. ನೋಡಿ, ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ನಲ್ಲ, ಅದನ್ನು ಒಂದೊಂದು ಚಮಚದಷ್ಟು ಹಾಕ್ತಾ ಅಂತ ಕೈಯಾಡಿಸ್ತಾ ಇದ್ದೀನಿ. ನೋಡಿ, ಎಣ್ಣೆನ ಹಾಕಿದಾಗ ಕಡಲೆ ಹಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯುತ್ತೆ. ಕಾಣಿಸ್ತಿದೆಯಲ್ವ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾ ಇದೆ. ಹೀಗೆ ಬ್ಯಾಚ್ ಟು ಬ್ಯಾಚ್ ಕಾಯಕ್ಕೆ ಇಟ್ಕೊಂಡಿದ್ದೀವಲ್ಲ, ಆ ಎಣ್ಣೆನ ಹಾಕಿ ಕೈಯಾಡಿಸ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಆಯಿಲ್ ಕಾಯಲಿಕ್ಕಿಟ್ಟಿರ್ತೀವಲ್ಲ ಆ ಫ್ಲೇಮ್ನ ಆಫ್ ಮಾಡ್ಕೋಬಾರ್ದು, ಅದು ಆನಲ್ಲೇ ಇರಬೇಕು. ಫುಲ್ಲು ಲೋ ಫ್ಲೇಮಲ್ಲೇ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿರಬೇಕು. ಮೈಸೂರು ಪಾಕ್ ಎಲ್ಲ ಆಗಿ ಮುಗಿಯೋ ತನಕ ಲೋ ಫ್ಲೇಮಲ್ಲೇ ಎಣ್ಣೆ ಕಾಯ್ತಾ ಇರಬೇಕು. ತುಂಬ ಹೊಗೆ ಬರೋ ಥರ ಎಲ್ಲ ಕಾಯಿಸ್ಲಿಕ್ಕೆಲ್ಲ ಹೋಗಬಾರ್ದು. ಈ ರೀತಿ ಬ್ಯಾಚ್ ಟು ಬ್ಯಾಚ್ ಎಣ್ಣೆನ ಹಾಕ್ತಾ ಹಾಕ್ತಾ ಕೈಯಾಡಿಸ್ಕೋತಾ ಬನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ನಾನಿಲ್ಲಿ ಯಾವ ರೀತಿಯಾಗಿ ಎಣ್ಣೆನ ಸೇರಿಸ್ತಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ. ನೋಡಿ, ಫುಲ್ ಎಣ್ಣೆನ ನಾನು ಹಾಕ್ಕೊಂಡಿದ್ದಾಗಿದೆ. ಈಗ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ಫಸ್ಟ್ ಇದ್ದಿದ್ದ ಕಲರ್ಗೂ ಇವಾಗಿರೋ ಕಲರ್ಗೂ ಚೇಂಜ್ ಆಗಿದೆ ನೋಡಿ. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ನೋಡಿ ಡಬಲ್ ಆಗಿದೆ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಕೈಯಾಡಿಸಿ. ನಾವು ತಗೊಂಡಿರೋ ಅಂಥ 1 ಕಪ್ ಎಣ್ಣೆಯಲ್ಲಿ ಮೈಸೂರು ಪಾಕ್ ಆರಾಮಾಗಿ ಮಾಡ್ಕೋಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಅದು ರೆಡಿಯಾಗಿದ್ದಾಗಿದೆ. ಈಗ ಒಂದು ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಇದನ್ನು ಆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಎಲ್ಲ ಮಾಡಿದ್ದಾದಮೇಲೆ ತಕ್ಷಣಕ್ಕೇ ನೀವು ಅದನ್ನು ಪ್ಲೇಟ್ ಅಥವಾ ಮೋಲ್ಡ್ ಏನು ತೊಗೊಂಡಿರ್ತೀನೋ ಅದಕ್ಕೆ ಬೇಗ ಸೆಟ್ ಮಾಡ್ಕೊಬಿಡಬೇಕು, ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡತ್ತೆ. ಹಾಗಾಗಿ ತಕ್ಷಣ ಬೇಗ ಎಲ್ಲ ಫ್ಲಾಟ್ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀಟಾಗಿ ಕಟ್ ಕೂಡ ಇದೇ ಟೈಮಲ್ಲೇ ಮಾಡ್ಕೊಳ್ಳಿ. ಮೈಸೂರು ಪಾಕ್ ಸ್ವಲ್ಪ ಸೆಟ್ ಆದ್ರೂ ಕೂಡ ಕಟ್ ಮಾಡ್ಲಿಕ್ಕೆ ಬರಲ್ಲ. ನಾನು ನೋಡಿ, ಇಲ್ಲಿ ಈ ಪ್ಲೇಟ್ಗೆ ನೀಟಾಗಿ ಎಣ್ಣೆ ಸವರಿಟ್ಟಿದ್ದೆ. ಇದಕ್ಕೆ ನಾವು ಮಾಡ್ಕೊಂಡಿರೋಂಥ ಮೈಸೂರು ಪಾಕ್ ಮಿಶ್ರಣನ ಹಾಕಿ ನೀಟಾಗಿ ಫ್ಲಾಟ್ ಮಾಡಿ ಅದನ್ನು ತಕ್ಷಣವೇ ಕಟ್ ಮಾಡ್ತೀನಿ. ನಂದು
ತಟ್ಟೆ ಆಗಿರೋದ್ರಿಂದ ಎಣ್ಣೆ ಎಲ್ಲ ಒಂದು ಸೈಡ್ ತಟ್ಟೆ ತುಂಬ ಆಗ್ತಾ ಇತ್ತು. ನಾನು ತಗೊಂಡು ಫುಲ್ ಆಗಿದ್ರೆ ಕರೆಕ್ಟ್ ಆಗೋದು ಸ್ವಲ್ಪ ಅಲ್ವಾ, ಹಾಗಾಗಿ ನಾನು ಒಂದು ಕಡೆ ಹೈಟ್ ಮಾಡಿ ಇನ್ನೊಂದು ಕಡೆ ಸ್ವಲ್ಪ ಎಣ್ಣೆ ಎಲ್ಲ ಅದ್ರ ಹತ್ರನೇ ಹೋಗೋ ಥರ ಮಾಡಿದ್ದೀನಿ. ಮತ್ತು ನಾನು ಅದನ್ನು ಫ್ಲಾಟ್ ಮಾಡಿ ಆದ ತಕ್ಷಣವೇ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಲೇಟಾದ್ರೂ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಫುಲ್ ಗಟ್ಟಿಯಾಗ್ಬಿಡತ್ತೆ. ಹಾಗಾಗಿ ಕಟ್ ಮಾಡಿಟ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ನೋಡಿ. ಆಲ್ರೆಡಿ ಎಷ್ಟು ಮೂವ್ ಆಗ್ತಿದೆ ಅಂಥೇಳಿ ನೋಡಿ. ಈಗ ಎಣ್ಣೆನೆಲ್ಲ ನೀಟಾಗಿ ಹೀರ್ಕೊಳ್ತಾ ಇದೆ. ಈ ಟೈಮೆಲ್ಲ ಕಟ್ ಮಾಡಿಡಿ. ನಾವು ಬಿಸಿ ಬಿಸಿಲೇ ಸ್ವಲ್ಪ ತೆಗೆದು ತಿಂದ್ವಿ. ಅಂದರೆ ನನ್ನ ಮಗ ಮತ್ತು ಅಲ್ಲಿ ನಮ್ಮನೆಯವ್ರ ಅಕ್ಕ ಬೇರೆ ನಮ್ಮನೆಯವ್ರ ಅತ್ತಿಗೆ ಬಂದಿದ್ದರು. ಹಾಗಾಗಿ ಆವಾಗ್ಲೇ ಒಂದು ಚಿಕ್ಕ ಪೀಸ್ನ ತೆಗೆದು ಕೊಟ್ಟೆ. ಹೇಗೆ ಬಂದಿದೆ ಅಂತೇಳಿ ಟೇಸ್ಟ್ ನೋಡಿ ಅಂತೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ಎಷ್ಟು ನೀಟಾಗಿ ಪೀಸ್ಗಳೆಲ್ಲ ಬರ್ತಿದೆ ಅಂತೇಳಿ. ಆ ಮಧ್ಯದಲ್ಲಿ ಕಲರ್ ನೋಡಿ, ಯಾವ ರೀತಿಯ ಕಲರ್ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ದೀಪಾವಳಿ ಹಬ್ಬ ಎಲ್ಲ ಬರ್ತಿದೆ ಅಲ್ವಾ, ನೀವೇ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡಿ ನೋಡಿ. ಜಾಸ್ತಿ ಕಷ್ಟಪಟ್ಟು ಮಾಡಬೇಕು ಅಂತೇನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.